ಮೊದಲನೇದಾಗಿ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುಶಃ ಕನಿಷ್ಠ ಪಕ್ಷ 25 ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸ್ತೀವಿ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ವಿ. ಆದ್ರೆ ಸಣ್ಣ ಪುಟ್ಟ ಲೋಪದೋಷಗಳ ಕಾರಣದಿಂದ ನಮ್ಮಲ್ಲೇ ಬಹುಶಃ ಆ ಸ್ಥಾನಗಳನ್ನ ಕಳ್ಕೊಂಡಿದ್ದೇವೆ. ಹೊರತುಪಡಿಸಿ ರಾಜ್ಯದ ಜನತೆ ವಿಶೇಷವಾಗಿ ನಮ್ಮ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಇವತ್ತು ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ. ಬಹುಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಮನಸ್ಸಿನಲ್ಲಿ ಕಳೆದ 1 ವರ್ಷದಿಂದಾನು ಸಾಕಷ್ಟು ನೋವಿತ್ತು. ಬಹುಶಃ ನಿಮ್ಮ ಮನೆಯ ಮಗ ಡಾಕ್ಟರ್ ಕೆ ಸುಧಾಕರ್ ಅವರು ಅನಿರೀಕ್ಷಿತವಾದಂತ ಒಂದು ಸೋಲು ಅಂತಕ್ಕಂಥದ್ದನ್ನ ನಾವು ಭಾವಿಸಿದ್ದೇವೆ. ಅಭಿವೃದ್ಧಿಯ ಅಧಿಕಾರರಾಗಿ ಸಾಕಷ್ಟು ಶಾಸಕರಾದಂತ ಸಂದರ್ಭದಲ್ಲಿ ಮಂತ್ರಿಗಳಾದಂತ ಸಂದರ್ಭದಲ್ಲಿ ಅವರ ಕಾರ್ಯವನ್ನ ನಿರ್ವಹಿಸಿದ್ರು. ಆದ್ರೆ 1 ವರ್ಷದಿಂದ ನೆರೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಧಾಕರ್ ಅವರ ಒಂದು ಸೋಲು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಕಾರ್ಯಕರ್ತರಿಗೂ ಕೂಡ ಬಹಳ ಅತ್ಯಂತ ನೋವನ್ನು ಉಂಟು ಮಾಡಿಕೊಡ್ತು. ಆದ್ರೆ ಬಹುಶಃ ಇವತ್ತು ಅವರ ಒಂದು ಗೆಲುವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಹಾಜನತೆಯ ಗೆಲುವು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಶೋಕಣ್ಣ ಅವರು ಪಕ್ಕದಲ್ಲಿ ನಾವು ಮಾತಾಡ್ತಾ ಇದ್ವು, ಬಹುಶಃ ಈ ಲೋಕಸಭಾ ಚುನಾವಣೆಯಲ್ಲಿ ತಗೊಂಡಂತ ಈ ಒಂದು ತೀರ್ಮಾನ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಕಡೆ ಪ್ರಾದೇಶಿಕ ನೆಲೆಗಟ್ಟನ್ನ ಹೊಂದಿರತಕ್ಕಂತ ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂತ ಈ ಪಕ್ಷದ ವರಿಷ್ಠರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಕಟ್ಟಿರ್ತಕ್ಕಂತ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂತ ಶ್ರೀ ದೇವೇಗೌಡರು ಸಾಹೇಬರು, ಮತ್ತೊಬ್ರು ವಿಶ್ವ ನಾಯಕರು ಆಗಿರ್ತಕ್ಕಂತ ಕಳೆದ 10 ವರ್ಷದಿಂದ ನಿರಂತರವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ದೇಶದ ರಕ್ಷಣೆಗೆ, ನಮ್ಮ ದೇಶದ ಸುಭದ್ರತೆಗೋಸ್ಕರ 10 ವರ್ಷಗಳ ಕಾಲ ಅವರ ಸೇವೆಯನ್ನು ಗುರುತಿಸಿ ಪ್ರತಿಯೊಬ್ಬ ಭಾರತೀಯನು ಕೂಡ ಇವತ್ತು ತಗೊಂಡಿರ್ತಕ್ಕಂತ ಒಂದು ತೀರ್ಮಾನ ನಿಜಕ್ಕೂ ಕೂಡ ಒಂದು ಐತಿಹಾಸಿಕವಾದಂತ ಒಂದು ತೀರ್ಮಾನ. ಬಹುಶಃ ಈ ಒಂದು ಎರಡೂ ಪಕ್ಷದ ಒಂದು ಸಮ್ಮಿಲನ ಏನಿದೆ, 1 ವರ್ಷದ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಗಿದ್ದೇ ಆಗಿದ್ದೆ. ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ದುರ್ಬೀನಾಕಿ ಹುಡುಕಬೇಕಾಗಿತ್ತು ಅಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಆದ್ರೆ ಎಲ್ಲದಕ್ಕೂ ತಾನವೇ ತೀರ್ಮಾನಿಸಬೇಕಾಗ್ತದೆ. ಇವತ್ತು ಎರಡೂ ಪಕ್ಷದ ರಾಜ್ಯದ ನಾಯಕರುಗಳಿರ್ಬೋದು, ರಾಷ್ಟ್ರ ನಾಯಕರುಗಳಿರ್ಬೋದು, ಬಹುಮುಖ್ಯವಾಗಿ ಎರಡೂ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ತಳಮಟ್ಟದಿಂದ ಇವತ್ತು ಪರಸ್ಪರ ಒಂದು ಹೊಂದಾಣಿಕೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಆರೋಗ್ಯಕರವಾದಂತಹ ಒಂದು ಫಲಿತಾಂಶ ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ. ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಒಂದು ಹೋರಾಟದ ಪ್ರತಿಫಲ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಸಂಸತ್ತಿಗೆ ಕಳಿಸಿ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸರ್ವೋತ್ತಮ ಅಭಿವೃದ್ಧಿಗೆ ನೀವೆಲ್ಲ ಆಶೀರ್ವಾದವನ್ನ ಮಾಡಿದ್ದೀರಿ. ಹಾಗಾಗಿ ಒಂದು ಮಾತನ್ನ ಹೇಳ್ತೇನೆ, ಅಶೋಕಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನಾವೆಲ್ಲ ಗಮನಿಸಿದ್ರು. ನಿನ್ನೆ ಮಂಡ್ಯದಲ್ಲಿ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಪಕ್ಷದವರು 5 ಗ್ಯಾರಂಟಿ ಕೊಡ್ತೀನಿ, 5 ಗ್ಯಾರಂಟಿ ಕೊಡ್ತೀನಿ ಅಂತ ಜನಗಳಿಗೆ ಸುಳ್ಳು ಭರವಸೆ ಮೇಲೆ ಸರ್ಕಾರವನ್ನ ರಚನೆ ಮಾಡು. ಇತ್ತೀಚೆಗೆ ಬಂದಂತ ಒಂದು ಫಲಿತಾಂಶವನ್ನ ಕಂಡು ಸಾಕಷ್ಟು ಜನ ಕಾಂಗ್ರೆಸ್ನ ಮಹಾನಾಯಕರು
ಬಹುಶಃ ನಮ್ಮ ಗ್ಯಾರಂಟಿಗಳು ರಾಜ್ಯದಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಈ ಗ್ಯಾರಂಟಿಗಳನ್ನ ರದ್ದು ಮಾಡೋದು ಉತ್ತಮ ಅಂತಕ್ಕಂತ ಬಹಳ ಉದ್ದಟ್ಟತನದ ಮಾತುಗಳನ್ನ ಇವತ್ತು ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳ ಏನು ಆಡಿದ್ದಾರೆ. ಒಂದು ಮಾತನ್ನ ಇವತ್ತು ರಾಜ್ಯದ ಜನತೆ ಪರವಾಗಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರಗಳು ರಾಜ್ಯದ ಜನತೆಗೆ ಸ್ವಾಭಿಮಾನದಿಂದ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂತ ಶಾಶ್ವತವಾದಂತ ಒಂದು ಪರಿಹಾರದ ಒಂದು ಕಾರ್ಯಕ್ರಮಗಳು ಕೊಡಬೇಕು ಹೊರತುಪಡಿಸಿ ಈ ರೀತಿಯಾದಂತ ಕಾರ್ಯಕ್ರಮಗಳು ರಾಜ್ಯದ ಜನತೆ ಎಂದು ಕೂಡ ನಿರೀಕ್ಷೆ ಮಾಡಲಿಲ್ಲ. ಇದು ನಿಮ್ಮ ಸುಳ್ಳಿನ ತಂದೆಯ ಒಂದು ಕಾರ್ಯಕ್ರಮ, ಇದು ವರ್ಕೌಟ್ ಆಗಲಿಲ್ಲ ಅಂತ ರದ್ದು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತೀರಿ. ಬಹುಶಃ ನಿನ್ನೆ ದಿನ ನಮ್ಮ ತುರುವೇಕೆರೆಗೆ ಹೋಗಿದ್ದೆ. ಎಂ ಪಿ ಕೃಷ್ಣಪ್ಪನ ಮೇಲೆ, ನಮ್ಮ ಅಣ್ಣನ ಮೇಲೆ, ಶಾಸಕರ ಮೇಲೆ ಚಾರ್ಜ್ ಮಾಡ್ತಾ ಇದ್ರು ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು. ರಸ್ತೆ ಆಗಿಲ್ಲ, ನಮಗೆ 5 ಕೋಟಿ ರೂಪಾಯಿ ಎಷ್ಟು ಅನುದಾನ ಬೇಕಾಗ್ತದೆ ಆ ರಸ್ತೆಗೆ, 2 ಕೋಟಿ ರೂಪಾಯಿ ಕೇಂದ್ರದಿಂದ ನಾನು ಹೆಂಗಾದ್ರೂ ತಗೊಂಡ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, 3 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದ ಪಾಪ ಕೃಷ್ಣಪ್ಪಣ್ಣ ಅವ್ರು ಹೇಳ್ತಾ ಇದ್ರು. ನಾನು ಅವಾಗ ಹೇಳಿದೆ, ವಿಪರ್ಯಾಸ, 135 ಜನ ಕಾಂಗ್ರೆಸ್ನ ಶಾಸಕರಿಗೆ ಕಳೆದ 13-14 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದು ಹೌದಲ್ವೇ, ಮೈಕ್ ಬಿಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರನ್ನ ಪ್ರಶ್ನೆ ಕೇಳಿ, ಎಷ್ಟು ಜನ ಶಾಸಕರಿಗೆ ಇವತ್ತು 1 ರೂಪಾಯಿ ಬಿಡುಗಾಸ ಏನಾದ್ರೂ ಅನುದಾನ ಕೊಟ್ಟಿದ್ದಾರ ಕಾಂಗ್ರೆಸ್ನ ಶಾಸಕರಿಗೆ? ಇವತ್ತು ಕಾಂಗ್ರೆಸ್ನ ಸರ್ಕಾರದವ್ರಿಗೆ 1 ರೂಪಾಯಿ ಬಿಡುಗಾಸ ಅನುದಾನ ಕೊಡ್ಲಿಕ್ಕೆ ಇವತ್ತು ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೋಸ್ಕರ ಇವತ್ತು ಈ ಗ್ಯಾರಂಟಿಗಳನ್ನ ಮುಂದುವರಿಸ್ಬೇಕಲ್ಲ, ಅದಕ್ಕೆ ಎಲ್ಲ ಬೆಲೆ ಏರಿಕೆಗಳು ಪ್ರಾರಂಭ ಮಾಡಿದ್ದಾರೆ.